ನನ್ನ ಉಸಿರಿನಲ್ಲಿ ಬೆರೆತ ಕನ್ನಡ ಕಲಾಭಿಮಾನಿಗಳಿಗೆ, ನನ್ನನ್ನು 38 ವರ್ಷಗಳ ಕಾಲ ಬೆಳೆಸಿದಂಥ ಕನ್ನಡಿಗರ ಮನಗಳಿಗೆ ನನ್ನ ನಮಸ್ಕಾರನ ತಿಳಿಸಿ ನಾನು ಇಲ್ಲಿ ಕೂತಿದ್ದೀನಪ್ಪ. ಯಾಕೆ ಕೂತಿದೆ ಅಂತ ನೀವು ಒಂದು ಅನಿಸ್ಬೋದು. ಯಾವುದೇ ಒಂದು ಸತ್ಯ ಸಂಗತಿಯನ್ನು ಹೇಳಬೇಕಾದ್ರೆ ಒಂದು ಮನಮುಟ್ಟ ಥರ ಹೇಳಬೇಕು. ಆ ಒಂದು ಕಾರಣಕ್ಕೆ ಇವತ್ತು ನಾನು ನಮ್ಮ ರಾಷ್ಟ್ರ ರಾಜಕಾರಣ ಮಾಡ್ತಾರಂಥ ಮೋದಿ ಸಾಹೇಬರ ಬಗ್ಗೆ ಮಾತಾಡೋಣ ಅಂತ ಇಲ್ಲಿ ಬಂದು ಕೂತಿದ್ದೀನಿ. ಚುನಾವಣೆ ಅಂಚಿನಲ್ಲಿ ನಾವು ಯಾರಿಗೆ ಏನನ್ನು ಹಂಚುತ್ತೇವೆ, ಕೊಡುತ್ತೇವೆ, ಪಡೆಯುತ್ತೇವೆ ಅನ್ನೋದ್ರ ಮೇಲೆ ಇವತ್ತು ನಮ್ಮ ಮತಗಳ ಬೇಟೆಗಳು ನಿರ್ಣಯ ಆಗ್ತಾ ಇದೆ. ಒಬ್ಬ ಪ್ರಜ್ಞಾವಂತ ವೇದಿಕೆಯಲ್ಲಿ ಬೆಳೆದಂಥವನಾಗಿ ನನ್ನ ಒಂದು ಕರ್ತವ್ಯ, ಇವತ್ತು ಮತದಾರರು ಯಾಕೆ ಮತವನ್ನು ಕೊಡಬೇಕು, ಆ ಮತದ ಬೆಲೆ ಏನು, ಅದನ್ನು ಕೊಟ್ಟಾಗ ರಾಷ್ಟ್ರ ಬೆಳೆದರೆ ನಮಗಾಗುವಂಥದ್ದೇನು ಅನ್ನೋದನ್ನು ಮನವರಿಕೆ ಮಾಡುವಂಥ ಒಂದೇ ಒಂದು ಕಾರಣದಿಂದ ಇವತ್ತು ನಾನು ಬಂದು ನಿಮ್ಮ ಮುಂದೆ ಕೂತಿದ್ದೀನಿ. ಮೋದಿಯವರು ಇಷ್ಟು ವರ್ಷ ನಡೆದಂಥ ರಾಜಕಾರಣಕ್ಕೂ ಮೋದಿಯವರ ರಾಜಕಾರಣಕ್ಕೂ ವ್ಯತ್ಯಾಸಗಳು ಏನು ಅಂತ ನಾವು ನೀವು ಸೂಕ್ಷ್ಮವಾಗಿ ಅವರು ಮಾಡಿರತಕ್ಕಂಥ ರಾಷ್ಟ್ರಮಟ್ಟದ ಕಾರ್ಯಕ್ರಮಗಳನ್ನು ನಿಮ್ಮ ಮುಂದೆ ಇಟ್ಟಾಗ ತಾವೇ ಅದನ್ನು ನಿರ್ಣಯ ಮಾಡಿ ಮತ್ತೊಮ್ಮೆ ಮೋದಿ ಬರಬೇಕು ಅನ್ನೋ ಒಂದು ಸಂಕಲ್ಪವನ್ನು ಮಾಡಲಿ ಅನ್ನೋ ಒಂದೇ ಒಂದು ಆಸೆಗೆ ನಾನು ಬಂದು ನಿಮ್ಮ ಮುಂದೆ ಕೂತಿದ್ದೀನಿ. ಮೊದಲನೇದಾಗಿ ಜನೌಷಧಿ, ಮೋದಿಯವರ ಪರಿಕಲ್ಪನೆ. ಸ್ನೇಹಿತರೆ, ನೀವು ನಾವು ಕೂತು ಆಲೋಚನೆ ಮಾಡಿದಾಗ ಪ್ರತಿಯೊಬ್ಬರಿಗೂ ಕೂಡ ಈ ಒತ್ತಡದ ಬದುಕಲ್ಲಿ ಆರೋಗ್ಯ ಏರುಪೇರಾಗಿ ಇವತ್ತು ಜನಕ್ಕೆ ಭಾಳ ಸುಲಭವಾಗಿ ಒಂದು ಕಾಯಿಲೆ ಬಂತು ಅಂದರೆ ಅದು ಒಂದು ಸಕ್ಕರೆ ಕಾಯಿಲೆ ಆಗ್ಬೋದು, ಬಿ ಪಿ ಆಗ್ಬೋದು, ಅಥವಾ ಮಂಡಿಗಿಂಡಿ ಎಲ್ಲ ಸೋದು, ಆರ್ಥರೈಟಿಸ್ ಆಗ್ಬೋದು. ಇದರ ಬಗ್ಗೆ ಅವರು ಭಾಳ ಅದ್ಭುತವಾದಂಥ ಒಂದು ಪರಿಕಲ್ಪನೆ, ಜನೌಷಧಿ ಕೇಂದ್ರಗಳನ್ನ 4,500 ಜನೌಷಧಿ ಕೇಂದ್ರಗಳನ್ನ ಇಡೀ ನಮ್ಮ ರಾಷ್ಟ್ರದಲ್ಲಿ ಅವರು ಸ್ಥಾಪನೆ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚು ಕಮ್ಮಿ ನಮ್ಮ ಒಂದು ಕರ್ನಾಟಕದಲ್ಲಿ 425 ಕೇಂದ್ರಗಳು ಇವತ್ತು ಓಪನ್ ಆಗಿದ್ದವು. ಅಂದರೆ ಒಂದೊಂದು ಜಿಲ್ಲೆಗೆ ಸರಾಸರಿ 12-15 ಕೇಂದ್ರಗಳು. ನೀವೇ ಆಲೋಚನೆ ಮಾಡಿ ಅದರ ಅನುಕೂಲ ಪಡೆದಂಥವರು. ಮುಂಚೆ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದವನು ಏನಾದರೂ ಔಷಧಿನ ತಗೋಬೇಕು ಅಂತಂದರೆ ಒಂದು ತಿಂಗಳಿಗೆ ಆತನಿಗೆ ಬರುವಂಥ ಸಂಬಳದಲ್ಲಿ 3-4,000 ರೂಪಾಯಿನ ಎತ್ತಿಡಬೇಕು. ಇಲ್ಲ ಆತನಿಗೆ ಅಥವಾ ಅವರ ಹಿರಿಯರಿಗೆ, ಅವರ ತಂದೆ ತಾಯಿಗೋ ಅಥವಾ ಅಜ್ಜಂದಿರಿಗೋ ಅಜ್ಜಿಗೋ ಯಾರಿಗೋ ತೆಗೆದಿಡಬೇಕಾಯಿತು. ಇವತ್ತು ಕೇವಲ 600-700 ರೂಪಾಯಲ್ಲಿ ನಿಮಗೆ ಬೇಕಾದಂಥ ಎಲ್ಲ ಮೆಡಿಸಿನ್ಗಳನ್ನ ಇವತ್ತು ಮೋದಿಯವರ ಕಾನ್ಸೆಪ್ಟಲ್ಲಿ ನಿಮಗೆ ಸಿಗುತ್ತೆ ಅಂದರೆ ಅದು ಒಬ್ಬ ಮಧ್ಯಮ ವರ್ಗದ ಜನಕ್ಕೆ ಉಪಯೋಗ ಆಗಿದೆಯೋ ಇಲ್ಲವೋ ಅನ್ನೋದು ತಮ್ಮ ಮನಸ್ಸಿಗೆ, ವಿವೇಚನೆಗೆ ನಾನು ಬಿಟ್ಬಿಡ್ತೀನಿ. ಎರಡನೇದು, ಇವತ್ತು ಕಿಡ್ನಿ ಸಮಸ್ಯೆ ಎಂಬತಕ್ಕದ್ದು ಬಹುತೇಕ ನಾವು ನೋಡ್ತಾ ಇದ್ದೀವಿ. ಮುಂಚೆ ಎಲ್ಲ ಕಿಡ್ನಿ ಒಂದು ಸಮಸ್ಯೆ ಆಯಿತು ಅಂತಂದರೆ ನೀವು ಪ್ರತಿ ವಾರ 2-4,000 ರೂಗಳವರೆಗೂ ಕೂಡ ಇವತ್ತು ನೀವು ಖರ್ಚು ಮಾಡಬೇಕಾಗಿತ್ತು. ಅಲ್ಲಿಗೆ ತಿಂಗಳಿಗೆ 16,000 ಎತ್ತಿಡಬೇಕು ಅವರಿಗೆ. ಇವತ್ತು ಮೋದಿಯವರು ಉಚಿತವಾಗಿ ಕಿಡ್ನಿ ಡಯಾಲಿಸಿಸ್ ಕೇಂದ್ರಗಳನ್ನ ಮಾಡಿ ಸುಮಾರು ಇದುವರೆಗೂ 2.8 ಲಕ್ಷ ಜನಕ್ಕೆ ಇದು ಯೂಸ್ ಆಗೋ ಥರ ಒಂದು ಅದ್ಭುತವಾದಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಮೋದಿಯವರ ಇಂದ್ರಧನುಷ್ ಕಾರ್ಯಕ್ರಮದಲ್ಲಿ ನೋಡಿ, ಸುಮಾರು 81 ಲಕ್ಷ ಮಹಿಳೆಯರಿಗೆ, ಸುಮಾರು 32 ಕೋಟಿ ಮಕ್ಕಳಿಗೆ ಆ ಒಂದು ರೋಗದಿಂದ ಅವರು ದೂರ ಇರಬೇಕು ಅಂತ ಲಸಿಕೆಗಳನ್ನ ಹಾಕುವಂಥ ಕಾರ್ಯಕ್ರಮ. ಅನೇಕ ಲಸಿಕೆಗಳು ಬರುತ್ತೆ, not 1, 2, 3. ಈ ಲಸಿಕೆಗಳನ್ನ ಎಷ್ಟೋ ಬಾರಿ ಅದು ಸೋಮಾರಿ ಥರನೋ ಅಥವಾ ಟೈಮ್ ಇಲ್ವೋ ಮತ್ತೊಂದು ಹಾಸ್ಪಿಟ್ಲಿಗೆ ಹೋಗಿ ಹಾಕ್ಸ್ಕೊಳಕ್ಕೆ ಆಗದೇ ಇರೋಂಥ ಸಮಯದಲ್ಲಿ ಅವರು ಓದುವಂಥ ಶಾಲೆಗೆ ಬಂದು ಲಸಿಕೆ ಹಾಕುವಂಥ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಇವತ್ತು ಎಷ್ಟೋ ಜನ ಹೆಣ್ಮಕ್ಳು ಕೆಲಸಕ್ಕೆ ಹೋಗ್ತಾಯಿರ್ತಾರೆ, ಅವರಿಗೆ ಒಂದು ಹೆರಿಗೆ ರಜಾ ಮತ್ತು ಮಕ್ಕಳಿಗೆ ಆರೈಕೆ ಮಾಡಬೇಕು ಅಂತ ಅಂದಾಗ ಮುಂಚೆ ಎಲ್ಲ ನಿಮಗೆ ಇದ್ದಂಥದ್ದು 12 ವಾರ, ಇವತ್ತು ಮೋದಿಯವರು 26 ವಾರಗಳು ಇವತ್ತು ರಜಾ ಘೋಷಣೆ ಮಾಡಿರುವಂಥ ಕಾರ್ಯಕ್ರಮ ಮಾಡಿದ್ದಾರೆ. ಇದು ಒಬ್ಬ ತಂದೆಯ ಸಮಾನನು ಆಲೋಚನೆ ಮಾಡುವಂಥ ಕಾರ್ಯಕ್ರಮಗಳಿದೆ. ಇದಿಷ್ಟು ಮಾಡಿದ್ದಾರೆ, ತಾವು ಕೂತ್ಕೊಂಡು ಯೋಚನೆ ಮಾಡಿ. ಹೌದು, ಸತ್ಯ ಅನಿಸಿದ್ರೆ ನಿಮ್ಮ ಮುಖದಲ್ಲಿ ಒಂದು ಸಣ್ಣ ಮುಗುಳ್ನಗೆ, ನಿಮ್ಮ ಬೆರಳು ಮೋದಿ ಪರ ಇರುತ್ತೆ ಅಂತ ಒಂದು ನಂಬಿಕೆ ಹೇಳ್ತೀನಿ. ಈ ದೇಶದಲ್ಲಿ ವಿಶೇಷವಾಗಿ ಹೆಣ್ಮಕ್ಳ ಬಗ್ಗೆ ಒಬ್ಬ ತಂದೆ ಯಾವ ರೀತಿ ಆಲೋಚನೆ ಮಾಡ್ತಾನೆ, ಮೋದಿಯವರು ಕೂಡ ಒಬ್ಬ ತಂದೆಯ ಸ್ಥಾನದಲ್ಲಿ ನಿಂತು ಹೆಣ್ಮಕ್ಳ ಬಗ್ಗೆ ವಿಶೇಷವಾಗಿ ಒಂದು ಆಲೋಚನೆಯನ್ನು ಮಾಡಿದ್ದಾರೆ. ಸಾಮಾನ್ಯವಾಗಿ ಅನ್ಕೊತಾರೆ ಈ ಟಾಯ್ಲೆಟು ಸಿಸ್ಟಮ್ಸ್ಗಳೇ ನಮ್ಮಲ್ಲಿ ಭಾಳ ಕಮ್ಮಿ ಇತ್ತು, ಟಾಯ್ಲೆಟ್ ಎಲ್ಲ ಇಂಪಾರ್ಟೆಂಟ್ ಅಂತ ನಿಮ್ಗೆ ಅನಿಸುತ್ತೆ.
ನಿಮಗೆ ಗೊತ್ತಿಲ್ಲ ಎಷ್ಟೋ ಜನ ಹೆಣ್ಮಕ್ಕಳು ನಾಚಿಕೆ ಸ್ವಭಾವದವರು ಬೆಳಗಿನ ಜಾವ 3 ಗಂಟೆಗೋ ಅಥವಾ 5 ಗಂಟೆಗೋ ಈ ಸಮಯದಲ್ಲಿ ನಿರ್ಜನ ಪ್ರದೇಶಗಳಲ್ಲಿ ಪಾಪ ಅವರು ಟಾಯ್ಲೆಟ್ ಯೂಸ್ ಮಾಡೋಂಥ ಸಮಯದಲ್ಲಿ ಎಷ್ಟು ಅತ್ಯಾಚಾರ ಕೇಸ್ಗಳಾಗಿದ್ದಾವೆ, ಎಷ್ಟು ಮರ್ಡರ್ಗಳಾಗಿದ್ದಾವೆ ಅಂದರೆ ಈ ರೀತಿ ಟಾಯ್ಲೆಟ್ ಇಲ್ಲದೇ ಇರುವಂಥ ಜಾಗಗಳಲ್ಲಿ ಆದಂಥ ಅನೇಕ ಅತ್ಯಾಚಾರಗಳು ಮರ್ಡರ್ಗಳನ್ನ ತಾವು ಗಮನಿಸಿದ್ದೀರಿ. 65 ವರ್ಷದಲ್ಲಿ 6.5 ಕೋಟಿ ಟಾಯ್ಲೆಟ್ನ ಕಟ್ಟಿದ್ರು, ಮೋದಿಯವರು ಬಂದು ಕೇವಲ 4.5 ವರ್ಷದಲ್ಲಿ 10 ಕೋಟಿ ಟಾಯ್ಲೆಟ್ಸ್ಗಳನ್ನ ಇವತ್ತು ಕಟ್ಟಿದ್ದಾರೆ. ಅಂದರೆ ಈ ಟಾಯ್ಲೆಟು ಕಟ್ಟಿರೋದ್ರಿಂದ 2 ಬೆನಿಫಿಟ್, ಒಂದು ಹೆಣ್ಮಕ್ಳಿಗೆ ಒಂದು ರಕ್ಷಣೆ ಸಿಕ್ತು, ಎರಡನೇದು ಸಣ್ಣ ಪುಟ್ಟ ಮಕ್ಕಳುಗಳೆಲ್ಲ ವಿಸರ್ಜನೆ ಆದಂಥ ಮಲಗಳನ್ನೆಲ್ಲ ತುಳಿದು ಅವ್ರಿಗೂ ಕೂಡ ರೋಗಗಳು ಬಂದು 1 ವರ್ಷಕ್ಕೆ ಮಿನಿಮಮ್ 3 ಲಕ್ಷ ಮಕ್ಕಳುಗಳು ಸಾಯ್ತಾಯಿದ್ರು. ಇವತ್ತು ಎಲ್ಲ ಗ್ರಾಮೀಣ ಭಾಗದ ಹೆಣ್ಮಕ್ಕಳು ಅವರನ್ನು ಒಂದು ತಂದೆಯ ಸ್ಥಾನದಲ್ಲಿ ನಿಲ್ಲಿಸಿ ಗೌರವಿಸಬೇಕಾದ್ದು ನಮ್ಮ ಕರ್ತವ್ಯ ಅಲ್ಲವೇ ಅನ್ನತಕ್ಕಂಥ ಪ್ರಶ್ನೆ ನನ್ನ ಮನಸ್ಸಲ್ಲಿ ಬಂತು. ನಿಮ್ಮ ಮುಂದೆ ನಾನು ಇಡ್ತಾ ಇದ್ದೀನಿ. ಇವತ್ತು ಎಷ್ಟೋ ಜನ ಹೆಣ್ಮಕ್ಕಳಿಗೆ ಅಷ್ಟೊಂದು ಯೋಚನೆ ಮತ್ತು ಆಲೋಚನೆ ಯೋಜನೆಗಳು ಮಾಡದೇ ಇರುವಂಥ ಸಮಯದಲ್ಲಿ ಮೋದಿಯವರು ಅವರ SPG ಟ್ರೂಪ್ ಏನು ಅವರ ಅಂಗರಕ್ಷಕರಿದ್ದಾರೆ ಅವರೂ ಕೂಡ ಹೆಣ್ಮಕ್ಕಳನ್ನ ಆಯ್ಕೆ ಮಾಡುವಂಥ ಒಂದು ಧೈರ್ಯವನ್ನು ತೋರಿಸಿದ್ದಾರೆ. ಅಂದರೆ ಇದರ ಅರ್ಥ ಏನು ಅಂದರೆ ಹೆಣ್ಣು ಕೂಡ ಗಂಡಿನ ಸಮಾನವಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಬದುಕಬೇಕು ಅನ್ನೋದು. ನಾವು ನೀವು ಎಷ್ಟೋ ಅನಾಚಾರಗಳನ್ನ ಟಿವಿಗಳಲ್ಲಿ ನೋಡ್ತಾ ಇರ್ತೀವಿ, ಸಣ್ಣ ಸಣ್ಣ ಮಕ್ಕಳುಗಳನ್ನೆಲ್ಲ ರೇಪ್ ಮಾಡುವಂಥ ಒಂದು ಕ್ರೂರ ಕೃತ್ಯಗಳನ್ನ ನಾವು ನೋಡ್ತಾ ಇದ್ದೀವಿ. ಇವಾಗ ನೀವು ಆಲೋಚನೆ ಮಾಡಿ, ಮೋದಿಯವರು ತಂದಿರುವಂಥ ಕಾನೂನು ಇದೆಯಲ್ಲ ಎಂಥ ಅದ್ಭುತ ಅಂದರೆ, ಇವತ್ತು ಯಾರಾದರೂ ಆ ಪ್ರಯೋಗನ ಮಾಡಿದ್ರೆ, ಸಣ್ಣ ಸಣ್ಣ ಮಕ್ಕಳನ್ನು ರೇಪ್ ಮಾಡಿದ್ರೆ ಅವರಿಗೆ ಯಾವ ಶಿಕ್ಷೆನೂ ಇಲ್ಲ, ಅವರಿಗೆ ಅಲ್ಟಿಮೇಟ್ ಮರಣದಂಡನೆ ಫಿಕ್ಸ್. ನಿಮಗೆ ಒಂದು 16 ವರ್ಷದ ಹೆಣ್ಣುಮಕ್ಕಳುಗಳ ಮೇಲೆ ಯಾರಿಗಾದರೂ ರೇಪ್ ಅಟೆಂಪ್ಟ್ ಆಯಿತು ಅಂತಂದರೆ ಮುಂಚೆ ಎಲ್ಲ ನ್ಯಾಯ ನೀತಿ ಧರ್ಮ ಕಾನೂನು ಅಂತ ಎಲ್ಲ ಹೇಳ್ತಾ ಇತ್ತು, ಇವತ್ತು ಏನಿಲ್ಲ, 7 ವರ್ಷ ಅನ್ನೋದನ್ನು ತೊಗೊಂಡೋಗಿ 20 ವರ್ಷ ಅವರು ಸಾಯೋವರೆಗೂ ಜೈಲಿನಲ್ಲಿ ಕುಳಿಬೇಕು. ಸಿ, ದಿಸ್ ಈಸ್ ಒನ್ ಫಾದರ್ಲಿ ಕ್ಯಾರೆಕ್ಟರ್. ಒಬ್ಬ ತಂದೆ ಥರ ಯೋಚನೆ ಮಾಡೋಂಥ ವ್ಯಕ್ತಿಗಳಿಗೆ ಮಾತ್ರ ಇಂಥ ಒಂದು ಯೋಜನೆ ಬರುತ್ತದೆ. ಹಾಗಾಗಿ ನಾನು ಎಲ್ಲ ಹೆಣ್ಣುಮಕ್ಕಳಲ್ಲಿ ನಾನು ವಿನಂತಿ ಮಾಡೋದಿಷ್ಟೇ, ತಾವೆಲ್ಲರೂ ಕೂಡ ಗ್ರಾಮೀಣ ಭಾಗದಲ್ಲಿ ಆಗ್ಬೋದು ಅಥವಾ ಸಿಟಿನಲ್ಲಿ ಆಗ್ಬೋದು, ಜಸ್ಟ್ ತಿಳ್ಕೊಳ್ಳಿ, ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ, ನಿರ್ಧಾರ ಮಾಡಬೇಕಾದ್ರೆ ಯಾರು ಯಾವ ರೀತಿ ಕೆಲಸ ಮಾಡಿದ್ದಾರೆ, ಅದು ಎಷ್ಟು ಮಟ್ಟಿಗೆ ನಮಗೆ ತಲುಪಿದೆ ಅಂತ. ಇನ್ನೊಂದು, ಅವರು ಎಷ್ಟು ಚೆನ್ನಾಗಿರುವಂಥ ಒಂದು ಕಾರ್ಯಕ್ರಮ, ವೈಯಕ್ತಿಕವಾಗಿ ನನಗೆ ಇಷ್ಟ ಆಗಿದ್ದೇನು ಅಂದರೆ, ಎಲ್ಲ ಹೆಣ್ಣುಮಕ್ಕಳು ಹಳ್ಳಿಗಳ ಕಡೆ ಒಲೆ ಊದಿ ಅವರು ಇವತ್ತು ಕಣ್ಣಿಗೆಲ್ಲ ಹೊಗೆ ಬಿಟ್ಕೊಂಡು ಇವತ್ತು ಅಡುಗೆ ಮಾಡುವಂಥ ಪರಿಸ್ಥಿತಿ ಅದನ್ನು ನಿರ್ಮೂಲನೆ ಮಾಡ್ತೀನಿ ಅಂತೇಳಿ ಇವತ್ತು ಗ್ಯಾಸ್ಗಳನ್ನ ಕೊಡುವಂಥ ಯೋಜನೆ ಒಂದು ಮಾಡಿದ್ದಾರೆ. ಇವತ್ತು ಇಡೀ ವಿಶ್ವದಲ್ಲೇ ಭಾಳ ಅದ್ಭುತವಾದಂಥ ಕಾರ್ಯಕ್ರಮ ಅಂತ. ಇವತ್ತು ನಾವು ಎಷ್ಟೋ ನಮ್ಮ ಹಳ್ಳಿಗಳ ಕಡೆ ಎಲ್ಲ ಹೋದ ಅಂತಂದರೆ ಇವತ್ತು ನಮಗೆ ಖುಷಿಯಾಗುತ್ತೆ ನೋಡಿದ್ರೆ. ಒಂದು ತುಂಬ ದೊಡ್ಡ ಹಳ್ಳಿ, ಒಂದು 20 ಮನೆ ಗ್ರಾಮದಲ್ಲಿ ಹೋದರೂ ಕೂಡ ಗ್ಯಾಸ್ ಇಟ್ಕೊಂಡು ಇವತ್ತು ಅವರ ಅಡುಗೆಗಳನ್ನ ಮಾಡುವಂಥ ಕಾರ್ಯಕ್ರಮಗಳನ್ನ ಮಾಡ್ತಿದ್ದಾರೆ. ಉಜಾಲಾ ಯೋಜನೆಯಡಿ ಇಡೀ ರಾಷ್ಟ್ರಕ್ಕೆ ಹಂಚಿದಂಥ ಬಲ್ಪು 32 ಕೋಟಿ, ಕರ್ನಾಟಕಕ್ಕೆ ಕೊಟ್ಟಂಥದ್ದು 2.25 ಕೋಟಿ. ಇವತ್ತು ಈ ಸ್ಕೀಮಿಂದ ಇಡೀ ರಾಷ್ಟ್ರಕ್ಕೆ ನಮಗೆ ಉಳಿತಾಯ ಆಗಿದ್ದು 15,000 ಕೋಟಿಯಷ್ಟು ದುಡ್ಡು. ಇದು ಉಳಿತಾಯ ಅಲ್ವೇ ಈ ದೇಶಕ್ಕೆ? ಇವತ್ತು ಪ್ರತಿ ಮಕ್ಕಳು PUC ಆಗಿದ ತಕ್ಷಣ ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಇಂಜಿನಿಯರಿಂಗ್ ಆದರೆ ಎಷ್ಟೋ ಜನ ಇಂಜಿನಿಯರ್ಗಳು ಆದವ್ರಿಗೆ ಕೆಲಸ ಸಿಕ್ಕಿಲ್ಲ, ಆದರೆ ಕೆಲವರಿಗೆ ಸಿಗುತ್ತೆ, ಅದು IIT ಲೆವೆಲ್ ಕಾಲೇಜಸ್ಗಳಲ್ಲಿ ಇದ್ದವ್ರಿಗೆ ಮಾತ್ರ ಸಿಗುತ್ತೆ. ಇದನ್ನು ಅರ್ಥಂಥ ಮೋದಿಯವರು ಇಡೀ ನಮ್ಮ ರಾಷ್ಟ್ರದಲ್ಲಿ ಸುಮಾರು 7 IIT, 7 IIM, 14 IIT ಮತ್ತು 1 NIT, ಅದರಲ್ಲಿ ಧಾರವಾಡ ಕೂಡ ಒಂದು ನಮ್ಮ ಕರ್ನಾಟಕಕ್ಕೆ ಸೇರ್ಪಡೆ ಆಗಿರೋದು ಒಂದು ಹೆಮ್ಮೆಯ ವಿಷಯ. ವಿದ್ಯಾರ್ಜನೆ ಮಾಡಿ ನಾವು ಸ್ವಾವಲಂಬಿಗಳಾಗಿ ನಮ್ಮ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಆಲೋಚನೆ ಮಾಡುವಂಥ ಯುವ ಮಿತ್ರರಿಗೆ, ಸಾಮಾನ್ಯ ಮಧ್ಯಮ ಜನರು ಯಾರಿರ್ತಾರೆ ಅವರೆಲ್ಲರೂ ಕೂಡ ಪ್ರತಿಯೊಂದೂ ಕೂಡ ಬ್ಯಾಂಕನ್ನು ತುಂಬ ಅವಲಂಬಿಸ್ತಾರೆ. ಒಂದು ಮನೆ ಕಟ್ಟೋಕ್ಕೆ, ಕಾರ್ ತೊಗೊಳಕ್ಕೆ, ಮಕ್ಕಳನ್ನು ಓದಿಸೋಕ್ಕೆ, ಪ್ರತಿಯೊಂದೂ ಕೂಡ ಬ್ಯಾಂಕ್ ಸಾಲ ಅನ್ನೋದು ಇರಲೇಬೇಕು. ಒಂದು ಪರ್ಸ್ನಲ್ ಲೋನ್ ಬೇಕು ನಮಗೆ ಅಂದರೆ ಒಂದು ಬ್ಯಾಂಕ್ ಸಾಲ. ನೀವೇ ಆಲೋಚನೆ ಮಾಡಿ, ಮುಂಚೆ ಇದ್ದಂಥ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ದಂಥ ಬಡ್ಡಿದರಕ್ಕೂ ಇವತ್ತು ಮೋದಿಯವರು ಮಾಡಿರೋಂಥ ಬಡ್ಡಿದರಕ್ಕೂ ಇರುವಂಥ ವ್ಯತ್ಯಾಸ. ಉದಾಹರಣೆಗೆ, ಇವತ್ತು 10.3 ಗೃಹ ಸಾಲಕ್ಕೆ ಬಡ್ಡಿದರ ಆಯಿತು ಕಾಂಗ್ರೆಸ್ ಆಡಳಿತದ ಸಮಯದಲ್ಲಿ, ಈಗ ಮೋದಿಯವರು ಅದನ್ನು 8.9 ಇಳಿಸಿದ್ದಾರೆ. ಇವತ್ತು ನಾವೇನಾದರೂ ಒಂದು ವಿದ್ಯಾಭ್ಯಾಸಕ್ಕೆ ಸಾಲ ಮಾಡಬೇಕು ಅಂತಂದರೆ ಮಾಡಲೇಬೇಕು ಅನಿವಾರ್ಯ. ಮಕ್ಕಳನ್ನ ಇಂಜಿನಿಯರಿಂಗ್ ಮಾಡಬೇಕು ಅಥವಾ ಮೆಡಿಕಲ್ ಕಳಿಸ್ಬೇಕು ಅಂತಂದಾಗ ಎಷ್ಟೋ ಜನ ಎಜುಕೇಷನ್ ಲೋನ್ ಅಂತ ತೊಗೊಳೋಂಥದ್ದು ಇತ್ತು. ಮುಂಚೆ ಇದ್ದಂಥದ್ದು 14.10% ಇಂಟ್ರೆಸ್ಟ್ ಇತ್ತು, ಮೋದಿಯವರು ಅದನ್ನು 10.24 ಕಮ್ಮಿ ಮಾಡಿದ್ದಾರೆ. ಮತ್ತು ನೀವು ಯಾರಾದರೂ
ವೆಹಿಕಲ್ಗಳು ಲೋನ್ ಮಾಡಬೇಕು ಅಂತ ಅಂದ್ಕೊತಾರೆ ಪ್ರತಿಯೊಬ್ಬರು, ಯಾರೇ ಇರಲಿ, ಅದು ಒಂದು ಕೆಲಸಕ್ಕೆ ಹೋಗೋರಾಗ್ಬೋದು, ಒಂದು ಬೈಕ್ ಬೇಕು ಅನಿಸುತ್ತೆ, ಸ್ವಲ್ಪ ವ್ಯವಸ್ಥೆಯಲ್ಲಿ ಇರುವಂಥವ್ರು ಒಂದು ಕಾರ್ ಬೇಕು ಅನಿಸುತ್ತೆ, ಎಂಥವ್ರಿಗೂ ಬೇಕು. ಯಾರು ಕೂಡ 100% ದುಡ್ಡು ಹಾಕ್ಬಿಟ್ಟು ಇವತ್ತು ನಾವು ವೆಹಿಕಲ್ಗಳನ್ನ ಪರ್ಚೇಸ್ ಮಾಡೋಕ್ಕಾಗೋದಿಲ್ಲ. ಲೋನ್ ಅಂತ ಹೋಗೇ ಹೋಗ್ತೀವಿ. ಮುಂಚೆ ನೀವು ಏನಾದರೂ ಲೋನ್ ಮಾಡಬೇಕು ವೆಹಿಕಲ್ ಲೋನು ಅಂತಂದರೆ ಅದಕ್ಕಿದ್ದು 12.25, ಇವಾಗ ಇರೋದು 9.65. ಅಂದರೆ ಅದರ ವ್ಯತ್ಯಾಸನ ನೀವು ಯೋಚನೆ ಮಾಡಿದಂದರೆ ಆರ್ಡಿನರಿ ಮಿಡಲ್ ಕ್ಲಾಸ್ ಫ್ಯಾಮಿಲಿನೂ ಕೂಡ ಧೈರ್ಯವಾಗಿ ಇವತ್ತು ಒಂದು ವೆಹಿಕಲ್ ಲೋನ್ನ ತೊಗೊಂಡು ನಾವು ತೀರಿಸಲೂಬೋದು, ಎಂಜಾಯ್ ಮಾಡ್ಬೋದು. ಸಿ, ಇದು ಒಂದು ಅದ್ಭುತವಾದ ಪರಿಕಲ್ಪನೆ. ಇವಾಗ ಯಾರಾದರೂ ಸಣ್ಣ ಪುಟ್ಟ ಏನಾದರೂ ಒಂದು ವ್ಯವಹಾರ ಮಾಡಬೇಕು, ಎಮರ್ಜೆನ್ಸಿ ದುಡ್ಡು ಬೇಕು ಅಂದರೆ ಪರ್ಸ್ನಲ್ ಲೋನ್ ಅಂತ ಅವ್ರಿಗೆ ಐಡಿಯಾ ಬರುತ್ತೆ. ಯಾವುದೇ ಬ್ಯಾಂಕ್ ಅಂದರೂ ಕೂಡ ನಿಮ್ಮ ಪರ್ಸ್ನಲ್ ಲೋನ್ ಕೊಡ್ತಾರೆ ನಿಮ್ಮ ಒಂದು ಎಬಿಲಿಟಿನ ನೋಡಿ. ಮುಂಚೆ ಆದರೆ ನಿಮಗೆ 18.5% ಬಡ್ಡಿ ಕೊಟ್ಟು ನೀವು ಪರ್ಸ್ನಲ್ ಲೋನ್ ತೊಗೊಬೇಕಾಗಿತ್ತು. ಆದರೆ ಇವತ್ತು ಮೋದಿಯವರು ಅದನ್ನು 12.5%ಗೆ ಇಳಿಸಿದ್ದಾರೆ. ಇವತ್ತು ಎಷ್ಟೋ ಜನ ಫಲಾನುಭವಿಗಳು ಅದನ್ನು ತೊಗೊಂಡಂಥವ್ರು, ಅವ್ರ ಮನಸ್ಸಿಗೆ ಅನಿಸುತ್ತೆ ಇವಾಗ ಮುಂಚೆ ಅಂದರೆ ಎಷ್ಟು ಬಡ್ಡಿ ಆಗ್ತಾಯಿದ್ದಪ್ಪ, ಇವಾಗ ಎಷ್ಟು ಕಮ್ಮಿ ಆಗಿದೆ ಅನ್ನೋ ಒಂದು ಫೀಲ್ ಬರುತ್ತೆ. ಸಾಮಾನ್ಯ ಕಾರ್ಮಿಕ ವರ್ಗವನ್ನು ಕೂಡ ಮೋದಿಯವರು ಬಿಡಲಿಲ್ಲ, ಟಾರ್ಗೆಟ್ ಮಾಡಿದ್ರು. ಉದಾಹರಣೆಗೆ ಬೋನಸ್ ವಿಚಾರಕ್ಕೆ ಬರೋಣ. ಮುಂಚೆ ಯಾರಿಗಾದರೂ 10,000 ಮೇಲ್ಪಟ್ಟವ್ರಿಗಿದ್ರೆ ಬೋನಸ್ಗಳು ಸಿಗ್ತಾ ಇರಲಿಲ್ಲ. ಇವತ್ತು 21,000ವರೆಗೂ ಕೂಡ ಯಾರಿಗಿದ್ದಾರೆ ಅವ್ರಿಗೆ 3,500ರಿಂದ 7,000ವರೆಗೂ ಬೋನಸ್ ಸಿಗೋ ಥರ ಒಂದು ಬೆನಿಫಿಟ್ನ ಮಾಡಿದ್ದಾರೆ. ಅಂದರೆ ಅವರು ಒಂದು ಸಾಮಾನ್ಯ ವರ್ಗದ ಕಾರ್ಮಿಕ ವರ್ಗನೂ ಬಿಡಲಿಲ್ಲ, ಅವರು ಸಹಾಯ ಮಾಡುವಂಥ ಒಂದು ಮನಸ್ಥಿತಿಯನ್ನು ಈ ಒಂದು ಮುಖೇನ ಅವರು ನಿರೂಪಿಸಿದ್ದಾರೆ. ನನಗೆ ಎಲ್ಲರೂ ಒಂದೇ, ಎಲ್ಲರೂ ಚೆನ್ನಾಗಿರಬೇಕು ಅನ್ನತಕ್ಕಂಥದ್ದು. ಕಾರ್ಮಿಕ ವರ್ಗಕ್ಕೆ ESI ತುಂಬ ಇಂಪಾರ್ಟೆಂಟ್ ಫ್ಯಾಕ್ಟ್ರು. ಇದುವರೆಗೂ ಬಳಸಿದವರು ಈಗ ಬಳಸ್ತಾ ಇರೋರು, ಸುಮ್ಮನೆ ಆ ಒಂದು ಡಿಫರೆನ್ಸ್ನ ಆಲೋಚನೆ ಮಾಡಿ. ಮುಂಚೆ 10,000 ಮೇಲ್ಪಟ್ಟು ಅವರಿಗೆ ESI ಫೆಸಿಲಿಟೀಸ್ ಇರಲಿಲ್ಲ. ಇವತ್ತು 21,000 ಸಂಬಳ ಬರೋವರೆಗೂ ಕೂಡ ಇದೆ. ಎಲ್ಲ ರೀತಿಯಾದಂಥ ಉಚಿತ ಚಿಕಿತ್ಸೆ, ಅದು ಎಂಥ ಆಪರೇಷನ್ ಆಗ್ಬೋದು, ಎಲ್ಲ ಫ್ರೀ ಆಗುವಂಥ ಒಂದು ಕಾರ್ಯಕ್ರಮ. ಆಮೇಲೆ ಅಕಸ್ಮಾತ್ ಅಲ್ಲಿ ಆಗಲಿಲ್ಲ ಅಂದರೆ ಅದನ್ನು ಬೇರೆ ಹಾಸ್ಪಿಟ್ಲಿಗೆ ರೆಫರ್ ಮಾಡಿ ESI ಅವರೇ ಮಾಡಿಸ್ಕೊಡುವಂಥ ಒಂದು ಯೋಜನೆ. ಈ ಒಂದು ಸವಲತ್ತು ಹೆಚ್ಚು ಕಮ್ಮಿ 3 ಕೋಟಿ ಜನಕ್ಕೆ ಸಿಕ್ಕಿದೆ ಈ ರಾಷ್ಟ್ರದಲ್ಲಿ. ಸ್ನೇಹಿತರೆ, ನೀವೇ ಆಲೋಚನೆ ಮಾಡಿ. ಮುಂಚೆ ಇದ್ದಂಥ ESI ಅಲ್ಲಿದ್ದಂಥ ಸಿಸ್ಟಮ್ಸು ಮತ್ತು ಮೋದಿಯವರು ಆಲೋಚನೆ ಮಾಡಿದಂಥ ಸಿಸ್ಟಮ್ಸ್ನ ನೋಡಿದಾಗ ನಿಜವಾಗಲೂ ಅವ್ರ ಬಗ್ಗೆ ಗೌರವ ಇಮ್ಮಡಿ ಆಗೇ ಆಗುತ್ತೆ ಅನ್ನೋದು ನನ್ನ ಒಂದು ಭಾವನೆ. ಮೋದಿಯವರು ಎಲ್ಲ ಸೆಗ್ಮೆಂಟ್ಗೂ ಕೂಡ ಒಂದು ತೃಪ್ತಿ ನೀಡಬೇಕು ಅಂತ ಉಡಾಣ್ ಯೋಜನೆ ಶುರು ಮಾಡಿದ್ರು. ಬಹುತೇಕರಿಗೆ ಅದು ಅರ್ಥನೇ ಆಗ್ತಾಯಿಲ್ಲ, ಉಡಾಣ್ ಯೋಜನೆ ಅಂದರೆ ಏನು ಅಂತ. ಉದಾಹರಣೆಗೆ ನೀವೆಲ್ಲಾದರೂ ತೀರ್ಥಯಾತ್ರೆಗೆ ಹೋಗಬೇಕು, ನಾರ್ತ್ ಇಂಡಿಯಾಗೆ ಹೋಗಬೇಕು ಅಥವಾ ಡೆಲ್ಲಿಗೆ ಹೋಗಬೇಕು, ಈ ಥರ ಎಲ್ಲ ಯೋಚನೆ ಮಾಡ್ತಾ ಹೋದ ಅಂದರೆ ನಿಮಗೆ ರೈಲ್ ಟಿಕೆಟೇ ಫಸ್ಟ್ ಕ್ಲಾಸಲ್ಲಿ ಹೋಗಬೇಕು ಅಂದರೆ 3,500 ಆಗುತ್ತೆ. ಅದೇ ಉಡಾಣ್ ಯೋಜನೆ ಒಳಗಡೆ ಒಂದು ಫ್ಲೈಟಲ್ಲಿ ಹೋದ ಅಂದರೆ 3,000 ರೂಪಾಯಿ ಆಗುತ್ತೆ. ನಿಮಗೆ ಸಮಯ ಉಳಿಯುತ್ತೆ. ನೀವು ಟ್ರೈನಲ್ಲಿ ಹೋದ ಅಂದರೆ 36-40 ಗಂಟೆಗಳು ಪ್ರಯಾಣ ಮಾಡ್ತೀರಿ. ಅದೇ ಫ್ಲೈಟಲ್ಲಿ ಹೋದ ಅಂದರೆ ಕೇವಲ 2.5 ಗಂಟೆಯಲ್ಲಿ ನೀವು ಸೇರಬೇಕಾದಂಥ ಜಾಗವನ್ನು ಸೇರ್ತೀರಿ. ಈ ಥರ 25 ಹೊಸ ಏರ್ಪೋರ್ಟ್ಗಳು ಈ ಉಡಾಣ್ ಯೋಜನೆಯಲ್ಲಿ ಸೇರ್ಪಡೆ ಆಗಿದ್ದಾರೆ. ಅದು ಅಷ್ಟು ಕೂಡ ಪ್ರಯೋಜನ ಬರೋದು ಯಾರಿಗೆ ಅಂದರೆ ಮಿಡಲ್ ಕ್ಲಾಸು ಮತ್ತು ಲೋವರ್ ಮಿಡಲ್ ಕ್ಲಾಸ್ ಜನಗಳಿಗೇ ಬರುವಂಥದ್ದು. ಯಾವತ್ತಾದರೂ ಒಂದಿನ ಬಳಕೆ ಆಗಲೇಬೇಕಲ್ವಾ? ಅದನ್ನು ಬಳಸಲಿ. ಮುಂಚೆ ಎಲ್ಲ ಏನಿತ್ತು, ಫ್ಲೈಟಲ್ಲಿ ಹೋಗೋರೆಲ್ಲ ಶ್ರೀಮಂತರು, ಅವ್ರ ಹತ್ರ ದುಡ್ಡಿದೆ ಹೋಗ್ತಾರೆ ಅಂತ ಹೇಳ್ತಿದ್ರು. ಇವತ್ತು ಸಾಮಾನ್ಯ ಬಡವನೂ ಕೂಡ ಟ್ರೈನ್ ಫೇರ್ ಏನಿದೆ ಅದೇ ರೇಟಲ್ಲಿ ಇವತ್ತು ಫ್ಲೈಟಲ್ಲಿ ಹೋಗುವಂಥ ಅವಕಾಶವನ್ನು ಮೋದಿಯವರು ಕಲ್ಪನೆ ಮಾಡಿದ್ದು ಏನಕ್ಕೆ ಅಂದರೆ, ಯಾರು ಬಡವನಾಗಿದ್ದಾನೆ, ಯಾರು ಬಡಸ್ತನದ ಅರಿವಿದೆ ಅವನು ಮಾತ್ರ ಬಡವನ ಬಗ್ಗೆ ಆಲೋಚನೆ ಮಾಡ್ತಾನೆ ಅನ್ನೋವಂಥ ಒಂದು ದೊಡ್ಡ ಚಿಂತಕ ಮೋದಿ ಅಂತ ಹೇಳಿದ್ರೂ ಕೂಡ ತಪ್ಪಾಗಲಾರ್ದು. ಹಿಂದೆ ಇದ್ದಂಥ ಪರಿಸ್ಥಿತಿಗೂ ಇವತ್ತಿರೋ ಪರಿಸ್ಥಿತಿಗೂ ಮೊಬೈಲಲ್ಲಿ ಆಲೋಚನೆ ಮಾಡಿ ನೋಡಿ. ಮುಂಚೆ ಮೊಬೈಲ್ ಯೂಸ್ ಮಾಡೋರಿಗೆ ಅದು ಗೊತ್ತು, ಏನಾದರೂ ಒಂದು ಫೋನ್ ಮಾಡಬೇಕು ಅಂದರೂ ಕೂಡ ಒಂದು ಮಿಸ್ ಕಾಲ್ ಕೊಡಬೇಕು, ಯಾಕಂದರೆ ರೇಟ್ಗಳು ಹಂಗಿತ್ತು. ಜಸ್ಟ್ ಒಂದು ಇನ್ಕಮಿಂಗ್ ಕಾಲೋ ಅಥವಾ ಔಟ್ಗೋಯಿಂಗ್ ಕಾಲೋ ಅಂತಂದಾಗ ಹೆಚ್ಚು ಕಮ್ಮಿ ಒಂದು ನಿಮಿಷಕ್ಕೆ 60 ಪೈಸೆ ಥರ ಇಟ್ಬಿಟ್ಟಿದ್ರು. ಇವತ್ತು ಆಲ್ಮೋಸ್ಟ್ ಫ್ರೀ ಮಾಡಿದ್ರು. ಇಂಟರ್ನೆಟ್ ಸೌಲಭ್ಯ ಬೇಕು. 1 GBಗೆ ಕೇವಲ 2 ರೂಪಾಯಿಗೆ ಸಿಗುತ್ತೆ. ಅದೇ ಮುಂಚೆ ಎಲ್ಲ 1 GB ಅಂದರೆ 250 ರೂಪಾಯಿ ಇತ್ತು 1 GBಗೆ. ಇವತ್ತು 2 ರೂಪಾಯಿಗೆ 1 GB ಸಿಗುತ್ತೆ ಅಂದರೆ ಎಷ್ಟು ಅದ್ಭುತವಾಗಿ ಕಲಿಕೆಯ ಜ್ಞಾನ ಇರುವಂಥ ಮಕ್ಕಳಿಗೆ, ಅದು ಯಾರೇ ಆಗ್ಬೋದು, ಶಾಲೆಗೆ ಹೋಗೋರಾಗ್ಬೋದು, ಕಾಲೇಜ್ಗೆ ಹೋಗ್ಬೋದು, ಎನಿ ಸಬ್ಜೆಕ್ಟ್ ನೀವು ನೋಡಬೇಕು ಅಂದರೆ ಇಂಟರ್ನೆಟ್ಗೆ ಹೋಗ್ತೀರಿ, ಅಥವಾ ಯಾರೇ ಪ್ರಜ್ಞಾವಂತ ತಿಳ್ಕೋಬೇಕು ಅಂದರೆ ಇಂಟರ್ನೆಟ್ಗೆ ಹೋಗ್ತೀರಿ. ಇವತ್ತು ಎಷ್ಟು ಚೆನ್ನಾಗಿದೆ ಸೌಲಭ್ಯ ಅಂದರೆ ಕ್ಷಣಾರ್ಥದಲ್ಲಿ ಎಲ್ಲವನ್ನು ತಿಳ್ಕೊಳ್ಳೋದಕ್ಕೆ ಬೇಕಾಗಿರುವಂಥ ಇಂಟರ್ನೆಟ್ಟು, ಅದನ್ನು ನೋಡಿ 250 ರೂಪಾಯಿಂದ 2 ರೂಪಾಯಿ ತಂದು ನಿಲ್ಲಿಸಿದ್ದಾರೆ. ಅಂದರೆ ಇಂಡೈರೆಕ್ಟ್ಲಿ ಒಬ್ಬ ಮನುಷ್ಯನಿಗೆ ಎಷ್ಟು ಹೆಲ್ಪ್ ಆಗಿದೆ ಮೋದಿಯವರಿಂದ, ಅವರ ಪರಿಕಲ್ಪನೆಯಿಂದ ಅಂತ ನಾವು ಯೋಚನೆ ಮಾಡಿದ್ರೆ
ನನಗಂತೂ ಹೃದಯ ತುಂಬಿ ಬರುತ್ತೆ ಮೋದಿಯವ್ರ ಬಗ್ಗೆ. ಮುಂಚೆ ಮೊಬೈಲ್ ಫ್ಯಾಕ್ಟ್ರಿಗಳು ಎಷ್ಟಿತ್ತು ಅಂದರೆ ಇಡೀ ಭಾರತದಲ್ಲಿ ಎರಡಿದ್ದರೆ ದೊಡ್ಡ ವಿಷಯ ಆಗುತ್ತೆ. ಇವತ್ತು 120 ಫ್ಯಾಕ್ಟ್ರಿಗಳಿದ್ದಾವೆ. ಹಾಗಾಗಿ ಇವತ್ತು ನೀವು ಯಾರ ಕೈನಲ್ಲಿ ನೋಡಿದ್ರೂ ಮೊಬೈಲ್ ಇದೆ, ಅಗ್ಗವಾಗಿ ಸಿಗ್ತಾ ಇದೆ, ಯಾರು ಬೇಕಾದ್ರೂ ಮೊಬೈಲ್ ಯೂಸ್ ಮಾಡ್ಬೋದು ಅನ್ನೋದೊಂದು ಚಿಂತೆಯೇ ನೀವು ಯೋಚನೆ ಮಾಡ್ದ ಅಂತಂದರೆ ಅದಕ್ಕೆ ಬೆನಿಫಿಟ್ ಮಾಡಿಕೊಟ್ಟಿರೋದೇ ಮೋದಿಯವರ ಪರಿಕಲ್ಪನೆ. ಎಷ್ಟೋ ಜನ ಹಿರಿಯ ನಾಗರಿಕರು ತಮ್ಮ ರಿಟೈರ್ಡ್ ಲೈಫಲ್ಲಿ ಒಂದು ಪ್ಲ್ಯಾನಿಂಗ್ ಅಂತ ಇಟ್ಕೊಂಡಿರ್ತಾರೆ. ಅವರು ಬಂದಂಥ ದುಡ್ಡನ್ನು ಸೇಫಲ್ಲಿ ಬ್ಯಾಂಕಲ್ಲಿ ಇಟ್ಕೊಂಡು ಅದರಲ್ಲಿ ಬರುವಂಥದ್ರಲ್ಲಿ ಬಡ್ಡಿಯಲ್ಲಿ ಜೀವನನ ಮಾಡಿಕೊಂಡು ಯಾರ ಕೈ ಕೆಳಗೂ ನಾವು ಇರಬಾರ್ದು ಅನ್ನೋ ಒಂದು ಸ್ವಾಭಿಮಾನಿಗಳಿರ್ತಾರೆ. ನೆಮ್ಮದಿ ಆ ಜೀವನಕ್ಕೆ ಆಲೋಚನೆ ಮಾಡ್ತಾರೆ. ಅವ್ರನ್ನೂ ಕೂಡ ಮೋದಿಯವರು ಬಿಡಲಿಲ್ಲ. ಅವ್ರಿಗೂ ಕೂಡ ಟಾರ್ಗೆಟ್ ಮಾಡಿ ಅವ್ರಿಗೆ ಇಡುವಂಥ ದುಡ್ಡನ್ನು, ಆ ವಯೋಮಾನದವ್ರು ಇರೋ ದುಡ್ಡನ್ನು 8.1% ಇಂಟ್ರೆಸ್ಟು ಅವರಿಗೆ ಸಿಗೋ ಥರ ಮಾಡಿದ್ದಾರೆ. ಅಂದರೆ ನೀವು ಆಲೋಚನೆ ಮಾಡಿದ್ರೆ ಇಡೀ ನಮ್ಮ ಸಮಾಜದಲ್ಲಿ ಎಲ್ಲ ಅಂಗಗಳಿಗೂ ಕೂಡ ಭಾಳ ತೀಕ್ಷ್ಣವಾಗಿ ಆಲೋಚನೆ ಮಾಡಿ ಕೇವಲ 4.5 ವರ್ಷದಲ್ಲಿ ಒಬ್ಬ ವ್ಯಕ್ತಿ ಇಷ್ಟು ಸಾಧನೆ ಮಾಡಿದ್ದಾರೆ ಅಂದರೆ ಇಂಥವ್ರ ಕೈ ಕೆಳಗೆ ನಮ್ಮ ದೇಶ 15 ವರ್ಷ ಇದ್ದರೆ ಏನಾಗಬಹುದು ಅಂತ ನಾವು ನೀವು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಒಂದು ಧೈರ್ಯ ಬರುತ್ತೆ, ಒಂದು ನೆಮ್ಮದಿ ಬರುತ್ತೆ. ನಾವು ಭಾರತ ಬೇರೆ ಎಲ್ಲ ದೇಶಗಳಿಗೂ ಚಾಲೆಂಜ್ ಮಾಡೋ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮೋದಿಯವರು ಬರೋದಕ್ಕೆ ಮುಂಚೆ ಭಾರತದ ಬಗ್ಗೆ ಬೇರೆ ರಾಷ್ಟ್ರಗಳಿಗೆ ಇದ್ದಂಥ ಭಾವನೆನ ನೋಡಿ ಇವತ್ತು ಮೋದಿಯವರು ಬಂದ ಮೇಲೆ ನಮ್ಮ ಭಾರತದ ಬಗ್ಗೆ, ಭಾರತದ ನಾಗರಿಕರ ಬಗ್ಗೆ ಇರೋವಂಥ ಗೌರವ ನೋಡಿ ಅದನ್ನೇ ಹೇಳೋದು. ಯಜಮಾನ ಇದ್ದಂಗೆ ಮನೆ ಅನ್ನೋ ಒಂದು ಮಾತು ಹೇಳ್ತಾರೆ. ಅಷ್ಟು ಅದ್ಭುತವಾದಂಥ ಚಿಂತಕ, ಯಾವುದೇ ಕಮಿಟ್ಮೆಂಟ್ ಇಲ್ಲ ಮೋದಿಯವರಿಗೆ. ಅವರಿಗೆ ಯಾವ ಬಂಧುಗಳಿಲ್ಲ, ಭಗಿನಿಯರಿಲ್ಲ, ಅವ್ರ ಮಕ್ಕಳನ್ನ ಏನೂ ಮಾಡಬೇಕಾಗಿಲ್ಲ, ಯಾವುದೂ ಏನೂ ಆಗಬೇಕಾಗಿಲ್ಲ. ಅವ್ರಿಗೆ ಇರೋದು ಒಂದೇ, ಈ ದೇಶ ನನ್ನದು, ದೇಶವಾಸಿಗಳು ನನ್ನವರು, ಎಲ್ಲರೂ ನನ್ನ ಅಣ್ಣ ತಮ್ಮದಿರು, ಎಲ್ಲ ನನ್ನ ತಂದೆ ತಾಯಿ ಅನ್ನೋ ಒಂದೇ ಒಂದು ಭಾವನೆ ಇದೆ. ದಯಮಾಡಿ ಕುಟುಂಬ ರಾಜಕಾರಣಗಳಿಗೆ ತಿಲಾಂಜಲಿ ಆಡಿ ದೇಶಕ್ಕೋಸ್ಕರ ಇವತ್ತು ತನ್ನ ಬಾಗಿಸಿ ಬೆನ್ನನ್ನು ಮೇಲುಗಡೆ ಭಾರ ಇಟ್ಕೋತೀನಿ ಅಂತ ಆಲೋಚನೆ ಮಾಡ್ತಾರಂಥ ಮೋದಿಯವರು ಪರ ಇರಲಿ, ಎಲ್ಲರೂ ಇರಬೇಕು ಅನ್ನೋ ಒಂದೇ ಒಂದು ಕಾಳಜಿಯಿಂದ ನಾನು ಇಷ್ಟು ಕೂಡ ತಮ್ಮ ಮುಂದೆ ಹೇಳೋಕ್ಕೆ ಇಚ್ಛೆಪಟ್ಟೆ. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಚರ್ಚೆಗಳು ಬರುತ್ತೆ, ಪರ ವಿರೋಧ ಚರ್ಚೆ ಇರಬೇಕು, ಬರಬೇಕು, ಇದ್ರೇ ರಾಜಕಾರಣ. ಆದರೆ ಇಷ್ಟೆಲ್ಲ ನಾನು ಬಂದು ಇಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತ ನಾನು ಯಾಕೆ ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಂಡ್ಬಂದೆ ಅಂದರೆ ಪ್ರತಿಯೊಬ್ಬರೂ ಕೂಡ ಅಂದರೆ 100%, 80% ಮೋದಿ ಏನು ಗೊತ್ತು, ಆದರೆ 20% ಒಂದು ಕಾಲಹರಣೆಯ ಒಂದು ಕುಚೆ ಅಷ್ಟೇ ಇದೆ. ಮೋದಿ ಏನು ಮಾಡಿದ್ದಾರೆ, ಮೋದಿ ಏನು ಮಾಡಿದ್ದಾರೆ ಅಂತ 100 ಬಾರಿ ಹೇಳಿ, 1000 ಬಾರಿ ಹೇಳಿ ಎಲ್ಲ ಜನರ ಮನಸ್ಸಿನಲ್ಲಿ ಏನು ಮುಟ್ಟಿಸ್ಬೇಕು, ಅದನ್ನು ಮುಟ್ಟಿಸ್ಬಿಟ್ಟು ಮೋದಿಯವ್ರನ್ನ ದೂರ ತಳ್ಳಬೇಕು, ನಾವಿಲ್ಲಿ ರಾರಾಜಿಸ್ಬೇಕು, ಇರಬೇಕು ಅನ್ನೋ ಒಂದು ದೊಡ್ಡ ಕಲ್ಪನೆ ಕನಸು ತುಂಬ ಜನ ಇಟ್ಕೊಂಡಿದ್ದಾರೆ. ಪ್ರಜ್ಞಾವಂತರಾದ ನೀವುಗಳು ಆಲೋಚನೆ ಮಾಡಿ, ಮೋದಿ ಏನು ಮಾಡಿದ್ದಾರೆ 4.5 ವರ್ಷದಲ್ಲಿ, ಇತರೆ ಜನ ಏನು ಮಾಡಿದ್ದಾರೆ. ಒಬ್ಬ ಯಜಮಾನನ ಕಳೆ ಹೇಗಿದ್ದರೆ ಚಂದ, ಒಂದು ಆಟಿಕೆ ಹುಡುಗರು ಯಜಮಾನರಾದರೆ ಏನು ಚಂದ, ಎರಡನ್ನೂ ನೀವು ಆಲೋಚನೆ ಮಾಡಿ. ನಿಮ್ಮ ಹೃದಯದಲ್ಲೇ ಭಾಳ ಶ್ರೀಮಂತಿಕೆಯ ತಕ್ಕಡಿ ಇದೆ, ಅದನ್ನು ಹಿಡಿದು ತೂಗಿ ನಿಮಗೆ ಗೊತ್ತಾಗ್ತದೆ ಮೋದಿ 1 ಬಾರಿ ಅಲ್ಲ 10 ಬಾರಿ ಇಂಥ ಗುಣದವರು ಬೇಕು, ಇರಬೇಕು ಅಂತ. ಬಹುಶಃ ನನ್ನ ಮಾತು ತಮ್ಮ ಮನಸ್ಸಿಗೆ ಮುಟ್ಟಿದೆ ಅಂತ ಭಾವಿಸ್ತೀನಿ. ಜೈ ಹಿಂದ್. ವಿಕಾಸದೊಂದಿಗೆ ಮುನ್ನುಗ್ಗುತ್ತಿರುವ ಭಾರತಕ್ಕೆ ಮೋದಿ ಮತ್ತೊಮ್ಮೆ